ಸಾಕಷ್ಟು ನಿರೀಕ್ಷೆ ಇಟ್ಕೊಂಡು ತುಂಬ ಟೈಮ್ ಕಾಲ ನಾವು ಸಾಕಷ್ಟು ಪ್ರಯತ್ನ ಪಟ್ಟು ಬಂದಿರುವಂಥ ಒಂದು ಮೂವಿ ಇದು. ಬಹುಶಃ ಈ ಮೂವಿನ ನಾವು ಪ್ರತಿದಿನ ಕೂಡ ನೆಕ್ಸ್ಟ್ ಏನು ಅನ್ನೋ ರೀತಿಯಲ್ಲಿ ಮಾಡಿರುವಂಥ ಮೂವಿ. ಅದರಲ್ಲಿ ನನ್ನ ಪಾತ್ರ ತೇಜಸ್ ಅನ್ನುವಂಥದ್ದು ಪಾತ್ರ, ತುಂಬಾ ಇಷ್ಟಪಟ್ಟು ಮಾಡಿರುವಂಥ ಪಾತ್ರ. ನಾನು ನೀನಾಸಂ ಆದ ನಂತರ ಮಾಡಿದ ಮೊದಲ ಪ್ರಾಜೆಕ್ಟ್ ಇದು ನಂದು. ಆ ಕ್ಯಾರೆಕ್ಟರ್ನ ತೂಕ ನನಗೆ ಗೊತ್ತಾಯಿತು, ತುಂಬಾ ಇಷ್ಟಪಟ್ಟು ಮಾಡಿದ್ದೇವೆ. ಇವತ್ತು ಎಲ್ಲರೂ ಪ್ರೀತಿಯಿಂದ ಅದನ್ನ ಸ್ವೀಕರಿಸ್ಕೊಂಡಿದ್ದಾರೆ, ತುಂಬಾ ಖುಷಿಯಾಗುತ್ತೆ. ಈ ಥರದ ಹೆಚ್ಚು ಸಿನಿಮಾಗಳು ಬರಬೇಕು. ಲ್ಯಾಂಗ್ವೇಜಸ್ ಇರ್ಬೋದು, ಡೈರೆಕ್ಟರ್ ಶಿವಕುಮಾರ್ ಗೌಡ ಅವರು ಒಂದೊಂದು ಮಾತುಗಳನ್ನು ತುಂಬ ಕನ್ನಡನ ತುಂಬ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ, ಅದು ತುಂಬ ಇಷ್ಟ ಆಯಿತು. ಜನರಿಗೆ ಅದು ರೀಚ್ ಆಗಿದೆ ಅಂತ ನಾನು ಅನ್ಕೋತೇನೆ. ಖಂಡಿತವಾಗಿಯೂ ಇಟ್ಸ್ ಎ ನೈಸ್ ಫೀಲಿಂಗ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸಾಗುವ ದಾರಿಯಲ್ಲಿ ಚಿತ್ರದಲ್ಲಿ ತಂತ್ರಜ್ಞನಾಗಿ ಪ್ಲಸ್ ಒಂದು ಪಾತ್ರ ಕೂಡ ಮಾಡಿದ್ದೀನಿ. ಜನಗಳಿಗೆ ನಾನು ಏನು ಹೇಳ್ತೀನಿ ಅಂತಂದರೆ, ಚಿತ್ರವನ್ನು ಒಬ್ಬ ಪ್ರೇಕ್ಷಕನಾಗಿ ನಾನು ಕುಳಿತು ನೋಡಿದಾಗ ಮೊದಲ ಅರ್ಧ ಯಾರು ಹಾಸ್ಯವನ್ನು ಯಾರು ಜಾಸ್ತಿ ಇಷ್ಟಪಡ್ತಾರೆ ಮತ್ತು ಮನೋರಂಜನೆಯನ್ನು ಹೆಚ್ಚಾಗಿ ಈ ಹಾಸ್ಯ ಆಗ್ಬೋದು ಇಲ್ಲ ಫೈಟ್ ಆಗ್ಬೋದು, ಸೆಕೆಂಡ್ ಹಾಫಲ್ಲೂ ಫೈಟ್ ಇದೆ, ಬಟ್ ಆದರೂ ಒಂದು ನವಿರಾದ ಒಂದು ವಿಷಯಗಳನ್ನು ಜಾಸ್ತಿ ಯಾರು ಇಷ್ಟಪಡ್ತಾರೋ ಅವ್ರಿಗೆ ಮೊದಲಾರ್ಧ ಭಾಳ ಇಷ್ಟ ಆಗುತ್ತೆ. ಸೆಕೆಂಡ್ ಹಾಫ್ ತುಂಬ ಥ್ರಿಲ್ಲಿಂಗ್ ಆಗೋಗುತ್ತೆ. ಸೆಕೆಂಡ್ ಹಾಫು ತಾಳ್ಮೆಯಿಂದ ಕುಳಿತಷ್ಟು ಒಟ್ಟಾರೆ ಚಿತ್ರ ಮುಗಿದ ಮೇಲೆ ವಿಶೇಷವಾಗಿರೋ ಚಿತ್ರ ಅಂತ ಖಂಡಿತ ಪ್ರತಿಯೊಬ್ಬರಿಗೂ ಅನಿಸುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಇದು ನೋಡಬಹುದಾದಂಥ ಚಿತ್ರ ನೋಡಿ ಅಂತ ಏನಂತಾರೆ ತುಂಬ ಧೈರ್ಯದಿಂದ ಹೇಳ್ತೀನಿ, ಯಾಕಂದರೆ ಚಿತ್ರ ಆ ರೀತಿ ಮೂಡು ಬಂದಿದೆ. ಶಿವಕುಮಾರ್ ಸರ್ಗೆ ಮುಂಚೆ ಆಲ್ ದ ಬೆಸ್ಟ್. ತುಂಬ ಚೆನ್ನಾಗಿದೆ ಮೂವಿ, ಟೀಮ್ ವರ್ಕ್ ಆಗಲಿ ಎಲ್ಲ ಕಂಪ್ಲೀಟ್ ಆಗಿ ಎಲ್ಲರ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ. ನನ್ನ ಲೈಫಲ್ಲಿ ಯಾವ ಮೂವಿನೂ ನೋಡಿರಲಿಲ್ಲ ಇಷ್ಟು ಒಳ್ಳೆ ಮೂವಿ, ಇಷ್ಟು ಒಳ್ಳೆ ಮೆಸೇಜು, ಯಾವ ಇಂಥ ಒಂದು ಒಳ್ಳೆ ಅಂತ ಮೂವಿ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ನಮ್ಮ ಶಿವಕುಮಾರ್ ಸರ್ಗೆ. ನಮಸ್ತೆ. ಈ ಮೂವಿ ಬಗ್ಗೆ ಏನಂತ ಹೇಳೋದು, ನನಗೆ ನೋಡಿ ಹೇಳ್ತಾ ಇದೆ ಅದೇ ಹೇಳ್ತಿದೆ ಏನು ಅಂದರೆ ಅಷ್ಟು ಎಕ್ಸಲೆಂಟ್ ಆಗಿದೆ. ಏನು ಇದರಲ್ಲಿ ಬೆಸ್ಟ್ ಕ್ವಾಲಿಟಿ ಅಂದರೆ ನ್ಯಾಚುರಲ್ ಆ್ಯಕ್ಟರ್ಸ್, ಫ್ರೆಶ್ ಆ್ಯಕ್ಟರ್ಸು, ಅವರು ಅವ್ರ ಟ್ಯಾಲೆಂಟ್ನ ಇದು ಫ್ರೆಶೇ. ಇವಾಗ ಇಲ್ಲಿನ ಹೀರೋ ಇದಾನಲ್ಲ ಅವನು ಫ್ರೆಶೇ, ಅವನಿಗೆ ನನ್ನ ಬಗ್ಗೆ ಹೇಳ್ತಿಲ್ಲ ಅನ್ನೋ ಫೀಲಿಂಗಿಗೆ ನನ್ನ ಜೊತೆಲೇ ಏನೋ ಹೇಳ್ತಾ ಇದ್ದಾನೆ. ಏನಕ್ಕೆ ಇದರಲ್ಲಿ ಏನು ಅಂದರೆ ಯಾವ ಒಂದು ಸೀನ್ ಮಿಸ್ ಮಾಡಿದ್ರೂ ಗೊತ್ತಾಗೋದಿಲ್ಲ. ಮೂವಿಗೆ ಬರಬೇಕು ಅಂದರೆ ಫಸ್ಟಿಂದ ಲಾಸ್ಟ್ವರೆಗೂ ಬರಬೇಕು. ಆಮೇಲೆ ಈಗ ಅಪ್ಕಮಿಂಗ್ ಹೀರೋಸ್ ಎಲ್ಲರಿಗೂ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ, ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮೂವಿಗೆ ಸಪೋರ್ಟ್ ಮಾಡಿ. ಯಾಕೆಂದರೆ ಇದು ನಮ್ಮ ಕರ್ನಾಟಕದಲ್ಲಿ ನಮ್ಮ ಮೂವಿ ಬರಬೇಕು ಅಂದರೆ ನಿಮ್ಮೆಲ್ಲರ ಸಹಕಾರ ಬೇಕೇ ಬೇಕು. ನಾನು ಎಷ್ಟೋ ವರ್ಷದಿಂದ ಮೂವಿಗೆ ಹೋಗಿಲ್ಲ ನಾನು. ಇವತ್ತು ಚಂದ್ರಶೇಖರ್ ಅಂತ ನನ್ನ ಫ್ರೆಂಡ್, ನನ್ನ ಬ್ರದರ್ ಥರ, ಅವರು ನನಗೆ ಇಲ್ಲ ಬನ್ನಿ ನಿಮಗೆ ತೋರಿಸ್ತೀನಿ ಹೇಗಿರುತ್ತೆ ಮೂವಿ ಅಂದರೆ. ನಾನು ಸುಮಾರು ಒಂದು 15 ವರ್ಷ ಆಯಿತು ನನ್ನ ಮೂವಿ ಹೋಗಿ, ಇವತ್ತೇ ನಾನು ಬಂದಿದ್ದು. ಅದು ಇಂಥ ಮೂವಿಗೆ ಸ್ಟಾರ್ಟಿಂಗ್ ಫಸ್ಟ್ ಟೇಕ್ಗೆ ಬಂದಿರೋದು ನನಗೆ ತುಂಬ ಖುಷಿ ಆಗ್ತಿದೆ. ನನಗೆ ವರ್ಡ್ಸ್ ಬರ್ತಾ ಇಲ್ಲ. ಬಟ್ ಎನಿಯೋ ಆಲ್ ದ ಬೆಸ್ಟ್ ಫಾರ್ ದಿಸ್ ಮೂವಿ. ಸೀರಿಯಸ್ಲಿ ದಯವಿಟ್ಟು ಎಲ್ಲರೂ ಬಂದು ವೀಕ್ಷಿಸಬೇಕು. ಮಿಸ್ ಮಾಡಬೇಡಿ, ಮಿಸ್ ಮಾಡಿದ್ರೆ ಲೈಫಲ್ಲಿ ತಿರ್ಗಾ ಇಂಥ ಮೂವಿ ನಿಮಗೆ ಮತ್ತೆ ಸಿಗಲ್ಲ. ಇದರಲ್ಲಿ ಒಳ್ಳೆ ಮೆಸೇಜ್ ಇದೆ. ಆರ್ಮಿಗೆ ಒಂದು ಸಲ್ಯೂಟು. ಒಂದು ನಾವು ಕರ್ನಾಟಕದಲ್ಲಿದ್ದು ನಾವು ಆರ್ಮಿ ಅವರಿಗೆ ಏನು ಮಾಡೋಕ್ಕಾಗಲಿಲ್ಲ ಅಂದರೂ ಅಟ್ಲೀಸ್ಟ್ ಈ ಮೂವಿಯನ್ನು ನೋಡಿಯೋಣ, ನಾವು ಆರ್ಮಿ ಅವರಿಗೆ ರೆಸ್ಪೆಕ್ಟ್ ಕೊಡಬೇಕು, ಅವ್ರಿಗೆ ಎನ್ಕರೇಜ್ ಮಾಡಬೇಕು ಅನ್ನೋದು ಒಂದು ಪುಟ್ಟ ಮೆಸೇಜ್ ನನ್ನ ಕಡೆಯಿಂದ. ತುಂಬ ಧನ್ಯವಾದ. ತಂದೆ ಮತ್ತು ಮಗನ ಆ ಬಾಂಧವ್ಯತೆ ಮನಸ್ಸಿನಲ್ಲೇ ಇರುತ್ತೆ ಅನ್ನೋದು ಚೆನ್ನಾಗಿ ಕಾಣ್ತಿದೆ. ಹೊರಗಿನ ಪ್ರಪಂಚಕ್ಕೆ ತೋರಿಸ್ಬೇಕಾಗಿಲ್ಲ, ಜೊತೆಲೇ ಇರಬೇಕು ಅಂತ. ಅಲ್ಲಿ ದೂರ ಇದ್ರೂ ಮನಸ್ಸಿನ ಭಾವನೆ ಅದು ಅರ್ಥ ಆಗುತ್ತೆ ಅನ್ನೋದಕ್ಕೆ ಇದೊಂದು ಪಿಕ್ಚರಿನ ಮೂಲಕ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಧನ್ಯವಾದಗಳು.